ಕರ್ತರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಅಂಡ್ ಮೊದಲನೇದಾಗಿ ಬಾಮ ಹರೀಶ್ ಸರ್, ಕೃಷ್ಣೇಗೌಡರು ಸರ್ ಹಾಗೂ ಸುರೇಶ್ ಸರ್ಗೆ ಧನ್ಯವಾದಗಳು ಬಂದು ನಮ್ಮ ಒಂದು ತಂಡವನ್ನು ಸಪೋರ್ಟ್ ಮಾಡಲಿಕ್ಕೆ. ಅಂಬುಜಾ ಸಿನಿಮಾ ಬಗ್ಗೆ ಸಾಕಷ್ಟು ಎಲ್ಲರೂ ಮಾತಾಡಿದ್ದಾರೆ. ನನ್ನ ಪಾತ್ರ ಒಂದು ಕ್ರೈಮ್ ರಿಪೋರ್ಟರ್ ಪಾತ್ರ, ತುಂಬಾ ಚೆನ್ನಾಗಿದೆ. ಅವ್ರು ಹೇಳ್ದಂಗೆ ತುಂಬಾ ಶೇಡ್ಸ್ ಇದೆ. ಸೊ ಹಾಗಾಗಿ ನನಗೆ ತುಂಬಾ ಇಷ್ಟವಾದಂತಹ ಪಾತ್ರ. ಸಿನಿಮಾನ ನಾನು ನೋಡಿದೀನಿ, ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಹಾಡುಗಳು ತುಂಬಾ ಚೆನ್ನಾಗಿದೆ. ಸೊ ಇದೇ ಜುಲೈ 21ನೇ ತಾರೀಕಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಇದು ನನ್ನ ಎರಡನೇ ಸಿನಿಮಾ ಶ್ರೀನಿ ಜೊತೆ. ಸೊ ನನ್ಗೆ ಅವ್ರ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಏನು ಅಂತಂದ್ರೆ, ನಾವು ಮುಂಚೆ ನಾವು ಈ ಸಿನಿಮಾ ಮಾಡಿರೋದನ್ನ, ಅವರು ಯಾವುದೇ ಒಂದು ಸಿನಿಮಾಲಾದ್ರೂ ಅದೊಂದು ಕ್ರೈಮ್ ಸ್ಟೋರಿ ಆಗಲಿ, ಕ್ರೈಮ್ ಥ್ರಿಲ್ಲರ್ ಆಗಲಿ, ಹಾರರ್, ಎಲ್ಲವನ್ನು ಅಂಶಗಳನ್ನು ಹಾಕ್ತಾರೆ ಅದರಲ್ಲಿ. ಕಾಮಿಡಿ ಆಗಲಿ, ಆಕ್ಷನ್ ಆಗಲಿ, ಎಲ್ಲವೂ ಇರುತ್ತೆ. ಸೊ ಹಾಗಾಗಿ ಫ್ಯಾಮಿಲಿ ಕೂತು ಕಂಪ್ಲೀಟ್ಲಿ ಎಂಟರ್ಟೈನ್ ಆಗುವಂತಹ ಒಂದು ಸಿನಿಮಾ. ಸೊ ನಿಮ್ಮೆಲ್ಲರ ಸಪೋರ್ಟ್, ಪ್ರೋತ್ಸಾಹ ಎಲ್ಲ ಇರಲಿ. ಆ್ಯಂಡ್ ಕಾಶಿನಾಥ್ ಸರ್, ಥ್ಯಾಂಕ್ ಯು. ವುಮೆನ್ ಓರಿಯೆಂಟೆಡ್ ಸಿನಿಮಾಗಳು ತುಂಬ ಕಡಿಮೆ ಜನ ಬಂದು ಬಂಡವಾಳ ಹಾಕೋದು, ಸೊ ನೀವು ಧೈರ್ಯ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಮಿತ್ರರಿಗೂ ಧನ್ಯವಾದಗಳು. ಸಿನಿಮಾ ಬಗ್ಗೆ ಹೇಳೋಕ್ಕೇನಿಲ್ಲ, ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ನನ್ನ ಪಾತ್ರ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ನಾನು ಅದಕ್ಕೆ 100% ಎಫರ್ಟ್ ಹಾಕಿದ್ದೀನಿ, ಮತ್ತು ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಾನು ಹೇಳೋದಕ್ಕಿಂತ ಸಿನಿಮಾ ನೋಡಿ ಜನ ಹೆಚ್ಚಿ ಅದ್ರ ಬಗ್ಗೆ ಮಾತಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಇದೇ 21ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಆದಷ್ಟು ಎಲ್ಲ ಕಡೆ ನಮ್ಮ ಟ್ರೈಲರ್ ಆಗಿರ್ಬೋದು, ಮತ್ತು ನಮ್ಮ ಟ್ರೆಟರ್ ಟ್ರ್ಯಾಕ್ ಆಗಿರ್ಬೋದು, ರೀಚ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.